ಮುಂಗಾರು ಮಳೆ ಪ್ರಮಾಣದಲ್ಲಿ ಕ್ಷೀಣತೆ. ಜಲಾಶಯಗಳ ನೀರಿನ ಮಟ್ಟ ಎಷ್ಟಿದೆ ಗೊತ್ತಾ? ಕಬಿನಿ, ಕೆಆರ್ಎಸ್ ಸೇರಿದಂತೆ ಅನೇಕ ಜಲಾಶಯಗಳ ಒಳಹರಿವು ಹೆಚ್ಚಳ. ಆರಂಭದಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ತಮ ಮಳೆ ಶುರುವಾಗಿತ್ತು, ಅಂದ್ರೆ ಮುಂಗಾರು ಮಳೆ ಚೆನ್ನಾಗಿ ಬರ್ತಾ ಇದೆ. ಇನ್ನು ಮಳೆ ಬಂದ್ರೆ ಜಲಾಶಯಗಳು ಕೂಡ ತುಂಬಾ ಚೆನ್ನಾಗಿ ತುಂಬಿಕೊಳ್ತವೆ, ಜೊತೆಗೆ ರೈತರಿಗೆ, ಮುಖ್ಯವಾಗಿ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಏನು ತೊಂದರೆ ಇಲ್ಲ ಅಂತ ನಿಟ್ಟುಸಿರು ಬಿಡ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಅದ್ಯಾಕೋ ಗೊತ್ತಿಲ್ಲ, ಕೆಲವೊಂದಿಷ್ಟು ಭಾಗಗಳಲ್ಲಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮುಂಗಾರು ಮಳೆ ಕ್ಷೀಣತೆ ಕಾಣ್ತಾ ಇದೆ. ಅಂದ್ರೆ ಈ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವೊಂದಿಷ್ಟು ಭಾಗಗಳಲ್ಲಿ ಅತಿಯಾದ ಮಳೆಯಾದ್ರೆ ಮತ್ತೊಂದಿಷ್ಟು ಕೆಲವು ಭಾಗಗಳಲ್ಲಿ ಮಳೆ ಕ್ಷೀಣತೆ ಕಂಡಿದೆ. ರಾಜ್ಯದಲ್ಲಿ ಮಳೆ ಇಳಿಕೆ ಆಗಿದ್ದು ಮುಂಗಾರು ಶುರು ಆದಾಗಿನಿಂದಲೂ ಕೂಡ ಸಾಧಾರಣ ಮಳೆಯ ಕಾರಣದಿಂದಾಗಿಯೇ ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಒಳ ಮತ್ತು ಹೊರ ಹರಿವಿನ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಕಬಿನಿ, ಕೆಆರ್ಎಸ್ ಸೇರಿದ ಹಾಗೆ ಅನೇಕ ಜಲಾಶಯಗಳ ಒಳಹರಿವು ಈ ದಿನಗಳಲ್ಲಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ, ಅಂದ್ರೆ ಈ ಹರಿವಿನ ಮಟ್ಟ ಮತ್ತಷ್ಟು ಜಾಸ್ತಿ ಆಗಬಹುದು. ಸೋಮವಾರ ಹಳೆ ಮೈಸೂರು ಭಾಗಗಳಲ್ಲಿ ಬಿಸಿಲ ಮಧ್ಯೆಯೂ ಕೂಡ ಹಗುರವಾದ ಮಳೆಯ ಸಿಂಚನವಾಗಿದೆ. ಹಳೆ ಮೈಸೂರು ಭಾಗದ ಮಂಡ್ಯ, ಮೈಸೂರು, ಕೊಡಗು, ಹಾಸನ, ಚಾಮರಾಜನಗರ ಸೇರಿದಂತೆ ಹಳೆ ಮೈಸೂರು ಭಾಗಗಳಲ್ಲಿ ಅತ್ಯುತ್ತಮ ಮಳೆ ದಾಖಲಾಗಿದೆ. ಕೆಲವೆಡೆ ಮಳೆ ಮುಂದುವರಿದ ಪರಿಣಾಮ ರಾಜ್ಯದ ಜಲಾಶಯಗಳಲ್ಲಿ ಒಳಹರಿವು ಏರಿಕೆ ಆಗಿದೆ. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರ್ತಾನೇ ಇದೆ, ಅಂದ್ರೆ ಆಮೆಗತಿಯಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಏರಿಕೆ ಕಾಣ್ತಾ ಇದೆ. 2284 ಅಡಿಗಳ ಸಾಮರ್ಥ್ಯವಿರುವಂತಹ ಜಲಾಶಯ ಇಂದಿನ ಮಟ್ಟ 2263.84 ಅಡಿಗಳಾಗಿದೆ. ಜಲಾಶಯಕ್ಕೆ 693 ಕ್ಯೂಸೆಕ್ ನೀರು ಬರ್ತಾ ಇದ್ರೆ ಜಲಾಶಯದಿಂದ 300 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ.